ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಎಲೆಕ್ಷನ್ ಮುಗಿಯಿತು, ಮತದಾನದ ಬಳಿಕ ಸಮೀಕ್ಷೆಗಳು ಕೂಡ ಹೊರಬಿದ್ವು. ಈಗ ಬಿಜೆಪಿ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲದ ಚರ್ಚೆಗಳು ಕೂಡ ಗರಿಗೆದರಿವೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ದಲಿತ ಸಿಎಂ ಕೂಗು ಹೆಚ್ಚಾಗಿ ಸದ್ದು ಮಾಡುತ್ತಿದ್ದು, ಇದಕ್ಕೆಲ್ಲ ಪುಷ್ಟಿ ತುಂಬಿದ್ದೇ ಸಿದ್ದರಾಮಯ್ಯನವರು ಅನ್ನೋದು ಹೊಸ ವಿಷಯ. ರಿಸಲ್ಟ್ ಬರುವ ಮೊದಲೇ ಕುರ್ಚಿ ಆಸೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ದಲಿತ ಸಿಎಂ ದಾಳ. ನಂದೇನ್ ತಕರಾರು ಇಲ್ಲ, ಹೈಕಮಾಂಡ್ ಅವ್ರು ದಲಿತ ಸಿಎಂ ಮಾಡ್ತೀನಿ ಮಾಡ್ಕೊಳ್ಳಿ ಅಂತೀನಿ. ಅವರು ಆ ರೀತಿ ತೀರ್ಮಾನ ಆಗಿದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಅವ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂತ ಮನಸ್ಸು ಎಲ್ಲರದಾದ್ರೆ ಆ ಮಾತು ಬೇರೆ. ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಹೊರಬಿದ್ದ ಸಮೀಕ್ಷೆಗಳು ಈಗ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕುವಂತೆ ಮಾಡಿದೆ. ಒಂದು ಕಡೆ ಸಿದ್ದರಾಮಯ್ಯ ಸಿಎಂ ಆಗ್ತಾರಾ ಅನ್ನೋ ಕುತೂಹಲ, ನಾನ್ಯಾಕೆ ಸಿಎಂ ಆಗಬಾರದು ಅಂತ ಡಿಕೆ ಶಿವಕುಮಾರ್. ಇದೆಲ್ಲದರ ಮಧ್ಯೆ ಕೈ ಪಕ್ಷದಲ್ಲಿ ಈಗ ದಲಿತ ಸಿಎಂ ಲೆಕ್ಕಾಚಾರ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದ್ರೆ ಯಾರಿಗೆ ಬೇಕಾದರೂ ಸ್ಥಾನ ಬಿಟ್ಕೊಡೋದಕ್ಕೆ ಸಿದ್ಧ, ನನ್ನದೇನು ತಕರಾರಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬ್ರಹ್ಮ ಬಂದ್ ಹೇಳಿದ್ರು ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಲೋಲ್ಲ ಅನ್ನೋ ಮೂಲಕ ಮತ್ತೆ ಸಿಎಂ ಆಗೋ ಆಸೆಯನ್ನ ಒಳಗೆ ಅದುಮಿಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ದಲಿತ ಸಿಎಂ ಅಭ್ಯರ್ಥಿ ಬಗ್ಗೆ ಓಕೆ ಅಂತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನ ಕೇಳಿದ್ರೆ ದಲಿತ ನಾಯಕರಿಗೆ ಕೊಟ್ರೆ ಸ್ವಾಗತ ಅಂದ್ರು. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಸರ್ ನೀವು ರೇಸ್ನಲ್ಲಿದ್ದೀರಾ ಅಲ್ವಾ ಅಂದ್ರೆ ದಲಿತ ಅಂತ ಬೇಡ, ಕಾಂಗ್ರೆಸ್ ಹಿರಿಯ ಮುಖಂಡ ಅಂತ ನೀಡಿದ್ರೆ ನಾನು ಸ್ವೀಕಾರ ಮಾಡ್ತೇನೆ ಅಂದ್ರು. ನಂದೇನ್ ತಕರಾರು ಇಲ್ಲ, ಹೈಕಮಾಂಡ್ ಅವ್ರು ದಲಿತ ಸಿಎಂ ಮಾಡ್ತೀನಿ ಮಾಡ್ಕೊಳ್ಳಿ ಅಂತೀನಿ. ನನಗೆ ನಾನು ಯಾರ ವಿರುದ್ಧನೂ ಇಲ್ಲ ಅಯ್ಯ, ಐ ಆಮ್ ನಾಟ್ ಎಗ್ನೆಸ್ಟ್ ಏನೇ ಬಿಡಿ. ಯಾರು ಹೇಳಿದ್ರು ಕೂಡ ಇನ್ನು ಬ್ರಹ್ಮನೇ ಬಂದು ಹೇಳಿದ್ರು ಕೂಡ ಇನ್ನು ನಿಲ್ಲಲ್ಲ ಎಲೆಕ್ಷನಲ್ಲಿ. ಅವರು ಆ ರೀತಿ ತೀರ್ಮಾನ ಆಗಿದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಆದರೆ ಅಂತಿಮವಾಗಿ ತೀರ್ಮಾನ ಆಗೋದು CLP ಮತ್ತು ಹೈಕಮಾಂಡ್. ಒಂದು ವೇಳೆ ತಾವು ಹೇಳ್ದಂಗೆ ಅವರು ಸಿದ್ದರಾಮಯ್ಯನವರ ಹೇಳಿಕೆ ಏನಿದೆ ಅದನ್ನು ಗಮನಿಸಿಕೊಂಡೇ ತೀರ್ಮಾನ ತಗೊಳ್ತಾರೆ. ನಾನು ಎಂದೂ ದಲಿತ್ CM ಅಂತ ಅಪ್ಲಿಕೇಶನ್ ಹಾಕಿಲ್ಲ, ಹಾಕೋದು ಇಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತ ಅಂತ ಕರಿಬಹುದು. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥ ಮನಸ್ಸು ಎಲ್ಲರದಾದರೆ ಆ ಮಾತು ಬೇರೆ. ಅದಕ್ಕಾಗಿ ಆ ದಲಿತನಿದ್ದೀನಿ ಕೊಡ್ರಿ ಅಂತ ಹೇಳಿ ಅರ್ಜಿ ಹಾಕೊಂಡು ಕೊಡಕ್ಕಿಲ್ಲ. ಸಿದ್ದರಾಮಯ್ಯ ಈ ಹೇಳಿಕೆ ನೀಡುತ್ತಿದ್ದಂತೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ರು. ಸಿಎಂಗೆ ಈಗ ದಲಿತರ ಬಗ್ಗೆ ನೆನಪಾಯ್ತಾ ಅಂತ ಶ್ರೀರಾಮುಲು ಹೇಳಿದ್ರೆ, ಸಿಎಂಗೆ ಸೋಲುವ ಭಯ ಕಾಡ್ತಾ ಇದೆ, ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂದ್ರು ಕೇಂದ್ರ ಸಚಿವ ಸದಾನಂದ ಗೌಡ. ಇವರು ಇಷ್ಟ ತನಕ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಪೂರ್ತಿ ಟಾಪಿಕ್ಗೆ ಉಲ್ಟ, ದಲಿತ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಲಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬೇಕಾದಂತ ಸಂಖ್ಯೆ ಬರುವುದಿಲ್ಲ ಅಂತ ಹೇಳುವಂಥದ್ದು ಅವರೇ ಇವತ್ತು ಡಿಕ್ಲೇರ್ ಮಾಡಿದಂಗೆ ಆಗಿದೆ. ಇವಾಗ ಬಿಟ್ಕೊಡ್ತಾರೇನ್ರಿ, ನೀನ್ ಅಷ್ಟು ದಲಿತರ ಬಗ್ಗೆ ಕಳ್ಕಳಿದ್ರೆ ನಿಮ್ಮ ಹೈಕಮಾಂಡ್ ಅಂತ ಹೇಳ್ಬೋದಿತ್ತಲ್ಲ, ದಲಿತರಿಗೆ ಮುಖ್ಯಮಂತ್ರಿ ಕೊಡ್ರಿ ಅಂದೇಳಿ. ಇವತ್ತಾಗ ದಲಿತರ ಬಗ್ಗೆ ನಿನ್ ನೆನಪಾಯ್ತು, ಸೋಲ್ತೀವಂದೇಳ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಹೊಸ ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತನಾಡುವಾಗ ಕೆಲವು ಅಚ್ಚರಿಯ ಮಾತುಗಳನ್ನು ಕೂಡ ಆಡಿದ್ರು. ಬಾದಾಮಿ ಚಾಮುಂಡೇಶ್ವರಿ ಎರಡೂ ಕಡೆ ನಾನೇ ಗೆದ್ದೇ ಗೆಲ್ತೀನಿ ಎಂದಿದ್ದ ಸಿಎಂ ಮಾತಲ್ಲಿ ಇವತ್ತು ಯಾಕೋ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇತ್ತು. ಏನ್ ವ್ಯತ್ಯಾಸ, ಏನು ಅಂತ ವ್ಯತ್ಯಾಸ ಏನು ಕಾಣಲ್ಲ. ನಾವು ಏನ್ ಪ್ರೆಡಿಕ್ಟ್ ಮಾಡಿದ್ದೋ ಅದು ಸತ್ಯ ಆಗ್ತಾ ಇದೆ ಅಷ್ಟೇ. ಎಲೆಕ್ಷನ್ ಅಲ್ಲಿ ಏನಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ವಲ್ಲ, ಅದು ಇಟ್ಸ್ ಬಿಕಮಿಂಗ್ ಟ್ರೂ. ಸ್ವಲ್ಪ ಸತ್ಯ ಇರ್ಬೋದು ಬಟ್ ಪೂರ್ಣ ಸತ್ಯ ಅಲ್ಲ. ಅವು ನಾನು ಇರೋ ಬದುಕಿರೋವರೆಗೂ ಐ ವಿಲ್ ಫೈಟ್ ಅಗೇನ್ಸ್ಟ್ ಕಮ್ಯುನಲ್ ಫೋರ್ಸಸ್. ಜಾತೀಯವಾದಿಗಳು ಯಾರಿದ್ದಾರೆ, ಮತೀಯವಾದಿಗಳು ಯಾರಿದ್ದಾರೆ, ಅವ್ರ ವಿರುದ್ಧ ಫೈಟ್ ಮಾಡೋದೇ ನನ್ನ ರಾಜಕಾರಣ. ಮತ್ತೆ ಸೋಷಿಯಲ್ ಜಸ್ಟಿಸ್ ಪರವಾಗಿ ಹೋರಾಟ ಪಡ್ತೀನಿ, ಎರಡೂ ಕಡೆ ಗೆಲ್ತೀನಿ, ನೋ ಪ್ರಾಬ್ಲಮ್. ಲೀಡು ಬರ್ತದೆ, ನಾನು ನಮ್ಮ ಅದರಲ್ಲಿ ಬಾದಾಮಿಯಲ್ಲಿ ಹೆಚ್ಚು ಲೀಡ್ ಬರ್ತದೆ, ಇಲ್ಲೂ ಲೀಡ್ ಬರ್ತದೆ. ಬಟ್ ನಾವು ನಿರೀಕ್ಷೆ ಮಾಡದಷ್ಟು ಲೀಡ್ ಬರದೇ ಇರಬಹುದು, ಬಟ್ ಲೀಡ್ ಅಂತೂ ಬರ್ತದೆ. ನಾಳೆ ಕಳೆದು ನಾಡಿದ್ದು ಬಂದ್ರೆ ಯಾವ ಪಕ್ಷ ಕರ್ನಾಟಕದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಕೂಡ ಮೂರು ಪಕ್ಷದ ನಾಯಕರು ಈ ಸಲ ಕಪ್ ನಮ್ದೇ, ಈ ಸಲ ಕುರ್ಚಿ ನಮ್ದೇ ಅಂತಿದ್ದಾರೆ. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ.
ಈ ಬಾರಿ ಸರ್ಕಾರ ನಮ್ಮದೇ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಈ ಬಾರಿ ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಲಿದ್ದಾರೆ. ಬಿಜೆಪಿ ಬಹುಮತ ಪಡೆಯೋದನ್ನ ಮತ್ತೆ ಮತ್ತೆ ನಮ್ಮ ಕಾರ್ಯಕರ್ತರು ಗಟ್ಟಿಗೊಳಿಸ್ತಾ ಇದ್ದಾರೆ. 15ರ ಸಾಯಂಕಾಲ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಯನ್ನ ಅಮಿತ್ ಶಾ ಜಿ ಅವರನ್ನು ಭೇಟಿ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ದಿನಾಂಕದ ಬಗ್ಗೆ ಅವರ ಅಭಿಪ್ರಾಯವನ್ನು ತಗೊಂಡು ದಿನಾಂಕವನ್ನ ನಿಶ್ಚಯ ಮಾಡಿ ಬರ್ತೇನೆ. ಪ್ರಧಾನಿಯವರ, ಅಮಿತ್ ಶಾ ಜಿಯವರ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಎಲ್ಲರ ಪರಿಶ್ರಮದಿಂದ ನಾವು ಈ ಚುನಾವಣೆಯಲ್ಲಿ 125-130 ಸೀಟನ್ನು ಗೆಲ್ತಾ ಇದ್ದೇವೆ. ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ನಾನೇ ಗೆಲ್ಲೋದು. ನಾನು ಈ ಕ್ಷೇತ್ರದಲ್ಲಿ ಹಿಂದೆ ಹಲವಾರು ಬಾರಿ ಏನು ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ಎಲ್ಲಕ್ಕಿಂತ ಹೆಚ್ಚು ಮತಗಳಂತರಿಂದ ನಾನು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ. ಮೆಜಾರಿಟಿ ಎಕ್ಸಿಸ್ಟ್ ಪೋಲು ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ದಾರೆ, ಮತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರ್ತದೆ ಅಂತೇಳಿ. ಬಿ ಜೆ ಪಿ ಸ್ಪಷ್ಟ ಬಹುಮತ ಬರ್ತದೆ. ಯಡಿಯೂರಪ್ಪನವರೇ ನಮ್ಮ ಸರ್ಕಾರದ ಒಂದು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸ್ಪಷ್ಟ ಇದೆ. ನಮ್ಮ ನಿರೀಕ್ಷೆಯಂತೆ ಸರಳ ಬಹುಮತ ಬರುತ್ತೆ. ನಮ್ಮ ಇಂಟೆಲಿಜೆನ್ಸು ಮತ್ತು ಇನ್ ಜನರಲ್ ಆಗಿ ನಮ್ಮ ಇನ್ಫಾರ್ಮೇಷನ್ಸ್ ಪ್ರಕಾರ ಸಿಂಪಲ್ ಮೆಜಾರಿಟಿ ಕಾಂಗ್ರೆಸ್ಗೆ ಬರುತ್ತೆ ಅಂತ ನಿರೀಕ್ಷೆ, ಮತ್ತು ಅದು ನಿಜ ಆಗುತ್ತೆ ಅಂತಲೇ ಅಂದು ಈಗಲೂ ಕೂಡ ಅಂದ್ಕೊಂಡಿದ್ದೀನಿ. ಬಿ ಜೆ ಪಿಯವರು ಅವ್ರು ಎಷ್ಟೇ ಹಾರಾಡಲಿ ಅವರಿಗೆ 70 ರೀಚ್ ಆಗೋದು ಕಷ್ಟ ಇದೆ. ಅವರಿಗೆ ಸಿಂಪಲ್ ಮೆಜಾರಿಟಿ ಬರ್ಬೋದು. ನಾನು ಈ ಸಲ ಹೆಚ್ಚು ಅಂತರದಿಂದ ಗೆಲ್ತೀನಿ. ಮೋದಿಯವರು ಧರ್ಮ ರಾಜಕಾರಣ ಮಾಡುವಂತ ಪೂಜ್ಯ ಮಠಾಧೀಶರು, ಯಡಿಯೂರಪ್ಪನವರು, ಅಮಿತ್ ಶಾ ಅವರು ಎಲ್ಲರೂ ಬಂದು ನಮ್ಮ ಕ್ಷೇತ್ರಕ್ಕೆ ಲಗ್ಗೆ ಹಾಕಿದ್ರು. ಇದೇನು ತೋರಿಸ್ತದೆ, ಎಂ ಬಿ ಪಾಟೀಲ್ನ ಪಾಪ್ಯುಲಾರಿಟಿ ತೋರಿಸ್ತದೆ, ಎಷ್ಟು ಮಹತ್ವ ಪಡ್ಕೊಂಡಿದ್ದೀವಿ ಅಂತ ತೋರಿಸ್ತದೆ. ಹೆಮ್ಮೆ ಅನಿಸ್ತದೆ ನಮಗೆ. ಮತ್ತೆ ಇಂಥದ್ರಲ್ಲೇನೆ ಸವಾಲುಗಳ ಚಾಲೆಂಜಸ್ ಮಧ್ಯೆ ಗೆದ್ರೆ ಅದು ನಿಮ್ಮ ಶಕ್ತಿ ಅಂತ ತೋರಿಸ್ತದೆ. ಯಶವಂತಪುರದಲ್ಲಿ ನಾನೇ ಗೆಲ್ಲುತ್ತೇನೆ. ನಾನೇ ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ. ಮತಗಟ್ಟೆಯಿಂದ 100 ಮೀಟರ್ ದೂರದಲ್ಲಿ ಅವರು ಚೀಟಿ ಕೊಡ್ತಾರ, ಚೀಟಿ ಅಡಿ 500 ರೂಪಾಯಿ 1,000 ರೂಪಾಯಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಇಟ್ಟು ಕೊಡ್ತಾ ಇದ್ರು. ನನಗೆ ತುಂಬಾ ಹೆಮ್ಮೆ ಇದೆ. ನಾವು ಬಿಜೆಪಿಯವರು 1 ರೂಪಾಯಿ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ನನಗೆ ಒಂದು ನಂಬಿಕೆ ಇದೆ. ನನ್ನ ಪ್ರೀತಿ ಪಾತ್ರರು ಹಿಂದೆ ನೋಡಿ ಯಶವಂತಪುರದಲ್ಲಿ 12.5 ಸಾವಿರ ಮತ ಇತ್ತು ಬಿಜೆಪಿಗೆ, ಈ ಬಾರಿ ಎಷ್ಟು ಮತ ಬರುತ್ತೆ ಎಂಬತಕ್ಕದ್ದು ನಾನು ಕಾಯ್ತಾ ಇದ್ದೇನೆ. ಮೋದಿಯವರ ಕನಸನ್ನು ಸಾಕಾರ ಮಾಡುವವರು ಯಾರು? ನಾನು ಕರೆಕ್ಟ್ ದೇಶನ ಮಾಡೋದು ಯಾವಾಗ ಹೆಂಗೆ? ನಾನು ಜ್ಯೋತಿಷಿ ಅಲ್ಲ, ಆದ್ರೂ ಕೂಡ ರಾಯರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರು ಬರೋದಿಲ್ಲ, ಗೆಲ್ಲೋದಿಲ್ಲ ಅವರು. ಉತ್ತರ ಕರ್ನಾಟಕಕ್ಕೆ ಹೋದ್ರೂ ಅದೇ ಮಾತು, ದಕ್ಷಿಣ ಕರ್ನಾಟಕಕ್ಕೆ ಬಂದರೂ ಕೂಡ ಅದೇ ಮಾತು. ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಎಲ್ಲಿಗೆ ಹೋದರೂ ಕೂಡ ಈಗ ಕೇಳಿ ಬರ್ತಿರೋದು ಒಂದೇ ಡೈಲಾಗ್, ಅದೇ ಬೆಟ್ಟಿಂಗ್ 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 ಅನ್ನೋ ಪದ. ಅಷ್ಟಕ್ಕೂ ಈ ಬೆಟ್ಟಿಂಗ್ ಯಾಕೆ ಕಟ್ತಿದ್ದಾರೆ, ಯಾರಿಗೋಸ್ಕರ ಕಟ್ತಿದ್ದಾರೆ? ಆ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಜೋರಾಯಿತು ಸೋಲು ಗೆಲುವಿನ ಬೆಟ್ಟಿಂಗ್. ಪಕ್ಷದ ಪರ ಬೆಟ್ಟಿಂಗ್, ಅಭ್ಯರ್ಥಿಗಳ ಪರ ಬೆಟ್ಟಿಂಗ್, ಸರ್ಕಾರ ರಚನೆ ಮೈತ್ರಿ ಹೆಸರಲ್ಲೂ ಬೆಟ್ಟಿಂಗ್ ಬೆಟ್ಟಿಂಗ್. ಹೌದು, 2018ರ ಚುನಾವಣಾ ಚದುರಂಗದಾಟದಲ್ಲಿ ಈಗ ಬರೀ ಬೆಟ್ಟಿಂಗ್ನದ್ದೇ ಸದ್ದು. ಪ್ರತಿಷ್ಠಿತ ಕಣಗಳಲ್ಲಿ ಟಾಪ್ ನಾಯಕರ ಪರವಿರೋಧ ಭರ್ಜರಿ ಬೆಟ್ಟಿಂಗ್ ನಡೆಯುತ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೆಟ್ಟಿಂಗ್ ಭೂತ ಅಷ್ಟು ದೊಡ್ಡದಾಗಿ ರಾಜ್ಯದಲ್ಲಿ ಹವಾ ಎಬ್ಬಿಸಿದೆ. ಬಾದಾಮಿ ಚಾಮುಂಡೇಶ್ವರಿಯಲ್ಲಿ ಸಿಎಂ ಪರವಿರೋಧ ಬೆಟ್ಟಿಂಗ್. ರಾಮನಗರ ಚನ್ನಪಟ್ಟಣದಲ್ಲಿ HDK ಪರವಿರೋಧ ಬೆಟ್ಟಿಂಗ್. ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋಲ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಬಾದಾಮಿಗೆ ಹೋದ್ರು. ಆದರೆ ಬಾದಾಮಿಯಲ್ಲಿ ಶ್ರೀರಾಮುಲುವನ್ನ ಕಣಕ್ಕಿಳಿಸಿದ ಬಿಜೆಪಿ ಸಿದ್ದರಾಮಯ್ಯಗೆ ಖಡಾ ಕೆದುರಾಳಿ ಅಂತ ಬಿಂಬಿಸಿದ್ರು. ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ HD ಕುಮಾರಸ್ವಾಮಿ ಅಖಾಡದಲ್ಲಿದ್ದು ಬಿಜೆಪಿಯ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ ಸೋಲ್ತಾರಾ ಗೆಲ್ತಾರಾ ಅಂತ ಲಕ್ಷ ಲಕ್ಷ ಲೆಕ್ಕದಲ್ಲಿ ಬೆಟ್ಟಿಂಗ್ ನಡೆಯುತ್ತಿದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ರಾಮನಗರ ಎಸ್ಪಿ ಬಿ ರಮೇಶ್ ಬೆಟ್ಟಿಂಗ್ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ರೆಬಲ್ ನಾಯಕರಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಮಾಗಡಿ ನಾಗಮಂಗಲ ಕ್ಷೇತ್ರದಲ್ಲಿ ನಡೀತಿದೆಯಂತೆ ಬೆಟ್ಟಿಂಗ್. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿರುವ ಪೈಕಿ ಅತಿ ಹೆಚ್ಚು ಬೆಟ್ಟಿಂಗ್ ಶೂರರಿಗೆ ದಾಳವಾಗಿರೋದು ಮಾಗಡಿಯ ಎಸ್ಸಿ ಬಾಲಕೃಷ್ಣ ಹಾಗೂ ನಾಗಮಂಗಲದ ಚಲುವರಾಯಸ್ವಾಮಿ. ಈ ಎರಡೂ ಕ್ಷೇತ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪರ ಭರ್ಜರಿ ಬೆಟ್ಟಿಂಗ್ ನಡೀತಿದೆಯಂತೆ. ಕೋಟಿಕುಳ MTB ಗೆಲ್ತಾರ, ಶರತ್ ಬಚ್ಚೇಗೌಡ ಗೆಲ್ತಾರ? ಹೊಸಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ಮೇಲೂ ಬೆಟ್ಟಿಂಗ್.
ಹೊಸಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ನ ಎಂಟಿಬಿ ನಾಗರಾಜ್ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ನವರು. ಶರತ್ ಬಚ್ಚೇಗೌಡನೇ ಗೆಲ್ಲೋದು ಅಂತ ಬಿಜೆಪಿಯವರು ಭರ್ಜರಿ ಬೆಟ್ಟಿಂಗ್ ಕಟ್ಟಿದ್ದಾರಂತೆ. ಮೂಲಗಳ ಪ್ರಕಾರ ಎಂಟಿಬಿ ಪರ 50 ಲಕ್ಷದವರೆಗೂ ಈಗಾಗಲೇ ಬೆಟ್ಟಿಂಗ್ ನಡೆದಿದೆ ಅನ್ನೋ ಸುದ್ದಿ ಇದೆ. ಇನ್ನು ಮತದಾನೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ನೋಡಿದ ಮೇಲಂತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಫುಲ್ ಅಧಿಕಾರಕ್ಕೆ ಬರುತ್ತೆ, ಜೆಡಿಎಸ್ ಪಕ್ಷ ಇಲ್ಲದೆ ಯಾರೂ ಸರ್ಕಾರ ರಚಿಸೋಕೆ ಆಗಲ್ಲ ಅಂತಾನೂ ಬೆಟ್ಟಿಂಗ್ ನಡೀತಿದ್ಯಂತೆ. ಬೆಟ್ಟಿಂಗ್ ಕಟ್ಟೋರಿಗೆ ಅಖಾಡ ಯಾವುದಾದ್ರೇನು, ಒಟ್ನಲ್ಲಿ ಬೆಟ್ಟಿಂಗ್ ಕಟ್ಟಬೇಕಷ್ಟೇ. ಅದಕ್ಕೆ ಐಪಿಎಲ್ ಆದ್ರೇನು, ಕರ್ನಾಟಕ ರಾಜಕೀಯವಾದ್ರೇನು, ಆದ್ರೆ ಬೆಟ್ಟಿಂಗ್ ಭೂತಕ್ಕೆ ಜನ ಹಾಳಾಗದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಇದೀಗ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದರೆ ಕೆಲವರಿಗೆ ಫಲಿತಾಂಶದ ಟೆನ್ಷನ್ ಕೂಡ ಇದೆ. ಹಾಗಾದರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೆಲವು ಶಾಸಕರು ಸಚಿವರು ಎಲ್ಲೆಲ್ಲಿ ಸುತ್ತಾಡ್ತಿದ್ದಾರೆ ಅನ್ನೋದನ್ನ ನೋಡಿ ಬನ್ನಿ ನೋಡೋಣ. ಎಲೆಕ್ಷನ್ ಮುಗಿದ ಬಳಿಕ ರಿಲ್ಯಾಕ್ಸ್ ಮೂಡಲ್ಲಿ ನಾಯಕರು. ರೆಸ್ಟ್ಗಾಗಿ ಸಿಂಗಾಪುರಕ್ಕೆ ತೆರಳಿದ HDK ಮೈತ್ರಿ ತಂತ್ರ. ಎಲೆಕ್ಷನ್ ಮುಗಿದ ಬಳಿಕ ಶಾಸಕರು ಸಚಿವರು ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. HD ಕುಮಾರಸ್ವಾಮಿ ಸಿಂಗಾಪುರಕ್ಕೆ ತೆರಳಿ ಫುಲ್ ರೆಸ್ಟ್ ಮಾಡ್ತಿದ್ದಾರೆ. ಆದರೆ ಸಿಂಗಾಪುರದಲ್ಲಿ ಕೂತು ಫಲಿತಾಂಶ ಅತಂತ್ರವಾದರೆ ಯಾರ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅನ್ನೋ ಬಗ್ಗೆ ಕೂಡ HDK ತಂತ್ರ ಹೆಣಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶಿವಲಿಂಗ ಗೋಪೂಜೆ ಮುಗಿಸಿ ರಾಮುಲು ರಿಲ್ಯಾಕ್ಸ್. ಸಂಸದ ಶ್ರೀರಾಮುಲು ಬಳ್ಳಾರಿಯ ಸಿರಗುಪ್ಪ ರಸ್ತೆಯಲ್ಲಿರುವ ಹವಂಬಾವಿ ನಿವಾಸದಲ್ಲಿ ಶಿವಲಿಂಗ ಗೋಪೂಜೆ ಮುಗಿಸಿ 7 ಜನ ಹೆಣ್ಣು ಮಕ್ಕಳಿಗೆ ಪ್ರಸಾದ ವಿತರಣೆ ಮಾಡಿದರು. ನಂತರ ಎಲ್ಲ ದಿನಪತ್ರಿಕೆಗಳತ್ತ ಕಣ್ಣಾಡಿಸಿದ ರಾಮುಲು ತಿಂಡಿ ಊಟ ಮುಗಿಸಿ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಗೆಲುವಿನ ನಗೆಯಲ್ಲಿ ಶೆಟ್ಟರ್ ಕೂಲ್ ಕೂಲ್. ಹುಬ್ಬಳ್ಳಿ ನಿವಾಸದಲ್ಲಿ ವಿಶ್ರಾಂತಿ ಮೂಡ್ನಲ್ಲಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ವಲ್ಪ ಬಿಡುವು ಮಾಡಿಕೊಂಡು ಮಾಧ್ಯಮಗಳ ಜೊತೆಯೂ ಹರಟೆ ಹೊಡೆದ್ರು. ಬಿಜೆಪಿ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ ಆಗೋದು ಖಚಿತ ಅಂದ್ರು. ಮಡಿಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ GT ದೇವೇಗೌಡ ವಿಶ್ರಾಂತಿ. ಸೊಲ್ಲಾಪುರದಲ್ಲಿ ಕಾಂಗ್ರೆಸ್ ನಾಯಕ MB ಪಾಟೀಲ್ ರೆಸ್ಟ್. ಇನ್ನು ಶಾಸಕ GT ದೇವೇಗೌಡ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಮಡಿಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ GT ದೇವೇಗೌಡ ವಿಶ್ರಾಂತಿ ಪಡೆಯುತ್ತಾ ದಿನಪತ್ರಿಕೆಗಳನ್ನು ಓದುತ್ತಾ ತಮ್ಮ ಆಪ್ತ ಗೆಳೆಯರೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಹಾಗೆ ಕಾಂಗ್ರೆಸ್ ಮುಖಂಡ MB ಪಾಟೀಲ್ ಸೊಲ್ಲಾಪುರ ರಸ್ತೆಯಲ್ಲಿರುವ ನಿವಾಸದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಚಿಕ್ಕಮಗಳೂರಿನಲ್ಲಿ ಶಾಸಕ CT ರವಿ ಫುಲ್ ರಿಲ್ಯಾಕ್ಸ್. ಇನ್ನು ಚಿಕ್ಕಮಗಳೂರಿನ ಶಾಸಕ CT ರವಿ ಫುಲ್ ರಿಲ್ಯಾಕ್ಸ್ ಆಗಿದ್ರು. ಜೊತೆ ಜೊತೆಗೆ ಚುನಾವಣೆ ಫಲಿತಾಂಶದ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲಲಿದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ಖಂಡಿತ ಅನ್ನೋ ವಿಶ್ವಾಸ ರವಿಯವರದ್ದು. ಚುನಾವಣೆ ಫಲಿತಾಂಶ ಬಿಜೆಪಿ ಪರ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಫಲಿತಾಂಶಕ್ಕೇನು ಧಕ್ಕೆ ಆಗೋದಿಲ್ಲ. ಒಟ್ಟಾರೆ ರಾಜ್ಯದಲ್ಲಿ ನಿನ್ನೆ ಬೇರೆ ಬೇರೆ ಸಮೀಕ್ಷೆಗಳನ್ನು ನೋಡಿದೆ, ಮ್ಯಾಜಿಕ್ ನಂಬರ್ ನಾವು ರೀಚ್ ಆಗ. ಗುರುರಾಯರ ದರ್ಶನ ಪಡೆದ ಜಗ್ಗೇಶ್ ಕುಟುಂಬ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗ್ಗೇಶ್ ಮಂತ್ರಾಲಯಕ್ಕೆ ತೆರಳಿ ಗುರುರಾಯರ ದರ್ಶನ ಪಡೆದಿದ್ದಾರೆ. ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ತೆರಳಿ ರಾಯರ ದರ್ಶನ ಪಡೆದ್ರು. ಜೊತೆಗೆ ನಾನೇ ಗೆಲ್ಲೋದು ಅಂತ ಕೂಡ ಜಗ್ಗೇಶ್ ಹೇಳಿದ್ರು. ಮೈಸೂರಿನಲ್ಲಿ ವಾಸು, ಅಫಜಲಪುರದಲ್ಲಿ MY ಪಾಟೀಲ್ ಜಾಲಿ ಮೂಡ್. ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ನ ವಾಸು ತಮ್ಮ ಮನೆಯಲ್ಲೇ ವಿಶ್ರಾಂತಿಗೆ ಮೊರೆ ಹೋದ್ರು. ಕಾರ್ಯಕರ್ತರೊಂದಿಗೆ ಆರಾಮಾಗಿ ದಿನ ಕಳೆಯುತ್ತಾ ಮನೆಗೆ ಬಂದವರ ಜೊತೆಗೆ ಹರಟೆ ಹೊಡೆಯುತ್ತಾ ಕೂಲ್ ಆಗಿದ್ರು. ಅತ್ತ ಅಫಜಲಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ MY ಪಾಟೀಲ್ ಕೂಡ ರೆಸ್ಟ್ ಮಾಡ್ತಾ ಕುಟುಂಬದ ಸದಸ್ಯರೊಂದಿಗೆ ಹರಟೆ ಹೊಡಿತಾ ಇದ್ರು. ಜೊತೆಗೆ ಕ್ಷೇತ್ರದ ಕಾರ್ಯಕರ್ತರನ್ನ ಸಂಪರ್ಕಿಸಿ ಮತದಾನದ ಮಾಹಿತಿಯನ್ನ ಸಂಗ್ರಹಿಸಿ ಗೆಲುವಿನ ಲೆಕ್ಕಾಚಾರ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ 1 ತಿಂಗಳಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತು ಹಾಕಿದವರೆಲ್ಲ ಈಗ ಕೂಲ್ ಆಗಿದ್ದಾರೆ. ಆದರೆ ಮಂಗಳವಾರ ಮತ್ತೆ ಎಲ್ಲರ BP ರೈಸ್ ಆಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಮೇಲೆ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ದಾರೆ. ಚಂದ್ರ ಲೇಔಟ್ನ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಕಲ್ಲು ತೂರಾಟ ಆಗಿದೆ. ಚಂದ್ರ ಲೇಔಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಕ್ಯಾಂಟೀನ್ನಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಿಟಕಿ ಗಾಜುಗಳನ್ನು ಅಲ್ಲಿ ಪುಡಿ ಮಾಡಿದ್ದಾರೆ. ಜೊತೆಗೆ ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕಿಟಕಿಯನ್ನು ಪುಡಿ ಮಾಡಲಾಗಿದೆ ಅಂತ.
ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ ಮೇಲೆ ಈಗ ಕಲ್ಲೆಸೆಯಲಾಗಿದೆ. ನ್ಯೂಸ್ ಐಟೀನ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿರುವಂತಹ ದೃಶ್ಯಾವಳಿಗಳಿವು. ಕಿಟಕಿ ಗಾಜನ್ನ ಪುಡಿ ಪುಡಿ ಮಾಡಲಾಗಿದೆ. ಚಂದ್ರ ಲೇಔಟ್ನ ಇಂದಿರಾ ಕ್ಯಾಂಟೀನ್ನ ಕಿಟಕಿ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಯಾರೂ ಕೂಡ ಒಳಗೆ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಚಂದ್ರ ಲೇಔಟ್ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಇದು. ಕ್ಯಾಂಟೀನ್ನಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಿನ ಗಾಜನ್ನ ಪುಡಿ ಪುಡಿ ಮಾಡಲಾಗಿದೆ. ಚುನಾವಣೆ ಮುಗಿದ ಫಲಿತಾಂಶ ಹೊಸ ಸರ್ಕಾರದ ನಿರೀಕ್ಷೆಯಲ್ಲಿದ್ದ ರಾಜ್ಯದ ಜನರಿಗೆ ಮತ ಎಣಿಕೆ ಆಗುವ ಮುನ್ನವೇ ಕರೆಂಟ್ ಶಾಕ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ವಿದ್ಯುತ್ ದರವನ್ನು ಹೆಚ್ಚಳ ಮಾಡುವುದಕ್ಕೆ ಕೆಇಆರ್ಸಿ ಮುಂದಾಗಿದೆ. ದರ ಹೆಚ್ಚಳಕ್ಕೆ ಎಲ್ಲ ಎಸ್ಕಾಂಗಳು ಕೂಡ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿ ಬೆಲೆ ಏರಿಕೆ ಪ್ರಕಟಿಸುವ ಸಾಧ್ಯತೆಗಳಿವೆ. ಮೂಲಗಳ ಪ್ರಕಾರ ಪ್ರತಿ ಯೂನಿಟ್ಗೆ 83 ಪೈಸೆಯಿಂದ 1 ರೂಪಾಯಿವರೆಗೆ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಚುನಾವಣೆ ವೇಳೆ ಐಟಿ ದಾಳಿ ಮಾಡಿದ್ದಕ್ಕೆ ಕಿಡಿಗೇಡಿಗಳು ಐಟಿ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಐಟಿ ಅಧಿಕಾರಿಗಳು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಗೋವಾ ಕರ್ನಾಟಕದ ಆದಾಯ ತೆರಿಗೆ ಇಲಾಖೆ ಡಿಜಿ ಬಾಲಕೃಷ್ಣ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಐಟಿ ಪತ್ರ ಬರೆದಿದ್ದು ನಮಗೆ ಕಿಡಿಗೇಡಿಗಳು ಬೆದರಿಕೆ ಹಾಕ್ತಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ರಾಜ್ಯ ರಾಜಧಾನಿ ಅಕಾಲಿಕ ಮಳೆಯಿಂದ ಕಂಗೆಟ್ಟಿದ್ರೆ ರಾಷ್ಟ ರಾಜಧಾನಿ ಬಿರುಗಾಳಿಯಿಂದಾಗಿ ಬೆಚ್ಚಿಬಿದ್ದಿದೆ. ನವದೆಹಲಿಗೆ ಏಕಾಏಕಿ ಅಪ್ಪಳಿಸಿದಂಥ ಧೂಳು ಸಹಿತ ಬಿರುಗಾಳಿಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮೆಟ್ರೋ ವಿಮಾನ ವಾಹನಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ರೈಲು ಸಂಚಾರ ಕೂಡ ವ್ಯತ್ಯಯ ಉಂಟಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ಮಳೆರಾಯನ ಅಬ್ಬರ, ರಾಷ್ಟ ರಾಜಧಾನಿಯಲ್ಲಿ ಬಿರುಗಾಳಿಯ ರೌದ್ರನರ್ತನ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ರಾಷ್ಟ ರಾಜಧಾನಿಯಲ್ಲಿ ಬಿರುಗಾಳಿ ತನ್ನ ರೌದ್ರನರ್ತನ ತೋರ್ತಾ ಇದೆ. ಸಂಜೆ 5 ಗಂಟೆ ವೇಳೆಗೆ ಸುಮಾರು 50-70 ಕಿಲೋಮೀಟರ್ ವೇಗದಲ್ಲಿ ಬಂದಪ್ಪಳಿಸಿದ ಬಿರುಗಾಳಿ ದೆಹಲಿ ಜನಜೀವನವನ್ನು ಛಿದ್ರಗೊಳಿಸಿದೆ. ನೋಯ್ಡಾ, ಗುರುಂಗಾವ್, ಫರೀದಾಬಾದ್ನಲ್ಲಿ ಧೂಳು ಸಹಿತ ಬಿರುಗಾಳಿಯಿಂದಾಗಿ ಮೆಟ್ರೋ ಹಾಗೂ ವಾಹನ ಸಂಚಾರ ಸ್ಥಗಿತಗೊಂಡಿದೆ. 10ಕ್ಕೂ ಹೆಚ್ಚು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಭೀಕರ ಬಿರುಗಾಳಿಗೆ ಹಲವು ಮರಗಳು ಧರೆಗೆ ಉರುಳಿದ್ದು ಏಕಾಏಕಿ ತಾಪಮಾನದಲ್ಲಿ ಭಾರಿ ಬದಲಾವಣೆ ಕಂಡುಬಂತು. ಇದರಿಂದಾಗಿ ನವದೆಹಲಿಯ ಹಲವು ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೆಲವು ದಿನಗಳ ಹಿಂದೆ ಧೂಳಿನ ಬಿರುಗಾಳಿಯಿಂದಾಗಿ ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ, ಚಂಡೀಗಢದಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಇತ್ತ ಬೆಂಗಳೂರಿನಲ್ಲೂ ವರುಣ ಅಬ್ಬರಿಸಿದ್ದು ವೀಕೆಂಡ್ ಮೂಡ್ನಲ್ಲಿದ್ದ ಬೆಂಗಳೂರಿಗರಿಗೆ ಮಳೆರಾಯ ಅಡ್ಡಿಯುಂಟು ಮಾಡಿದ್ದಾನೆ. ನಗರದ ಹಲವೆಡೆ ಭಾರಿ ಮಳೆಯಾಗಿದ್ದು ಇನ್ನೂ 3 ದಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ಯುಸೈಟಿನ್ ಕನ್ನಡ. ಬೆಂಗಳೂರಲ್ಲಿ ಬೀದಿ ನಾಯಿ ಹಿಡಿರಪ್ಪ ಅಂದ್ರೆ ಸಂಬಳ ತೆಗೆದುಕೊಳ್ಳುವ ಅಧಿಕಾರಿಗಳು ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಉತ್ತರ ಪ್ರದೇಶದ ಸೀತಾಪುರದಲ್ಲಿ ಬೀದಿ ನಾಯಿಗಳನ್ನ ಹಿಡಿಯೋಕೆ ಇಡೀ ಊರಿಗೆ ಊರಿನ ಜನ ದೊಣ್ಣೆ ಬಡಿಗೆಗಳನ್ನ ಹಿಡಿದು ಬೀದಿಗಿಳಿದಿದ್ದಾರೆ. ಜನರಷ್ಟೇ ಅಲ್ಲ, ದೇಶ ಕಾಯುವಂತಹ ಸೈನಿಕರು, ಪೊಲೀಸರು ಗನ್ ತಗೊಂಡು ಬೀದಿ ನಾಯಿಗಳನ್ನ ಶೂಟ್ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಬೀದಿ ನಾಯಿಗಳ ಹಾವಳಿಗೆ ಮಕ್ಕಳು ಸಾವನ್ನಪ್ಪಿದ್ದಾರೆ. ಕಳೆದ 10 ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿಗೆ 13 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಜನ ನಾಯಿಗಳನ್ನ ಕೊಂದು ಹಾಕ್ತಾ ಇದ್ದಾರೆ. ಜನರಿಗೆ ಸೇನೆ ಕೂಡ ಸಾಥ್ ಕೊಟ್ಟಿದೆ. ಹಿಮಾಚಲ ಪ್ರದೇಶದಲ್ಲಿ ಒಂದು ಬಸ್ ಮತ್ತು ಒಂದು ಕಾರು ಕಂದಕಕ್ಕೆ ಉರುಳಿ 17 ಜನ ಸಾವಿಗೀಡಾದಂತಹ ದುರ್ಘಟನೆ ಸಂಭವಿಸಿದೆ. ಸಿರ್ಮೌರ್ ಜಿಲ್ಲೆಯ ಸಲೋನ್ ಪಟ್ಟಣದಲ್ಲಿ ಖಾಸಗಿ ಬಸ್ ಸುಮಾರು 200 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿದ್ದು ಬಸ್ನಲ್ಲಿದ್ದ 25 ಪ್ರಯಾಣಿಕರಲ್ಲಿ 11 ಜನ ಅಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 13 ಜನರಿಗೆ ಗಾಯಗಳಾಗಿದ್ದು ಮೃತರಲ್ಲಿ ಚಾಲಕ ಮತ್ತು 4 ವರ್ಷದ ಮಗು ಕೂಡ ಇದ್ದರು. ಇವರಲ್ಲಿ ಬಹುತೇಕರು ರಾಜ್ಗರ್ ಪ್ರದೇಶದವರು ಅಂತ ಪೊಲೀಸರು ತಿಳಿಸಿದ್ದಾರೆ. ಅಲ್ಲದೆ ಚೈಲ್ ಕಣಿವೆ ಪ್ರದೇಶದಲ್ಲಿ 200 ಅಡಿಯ ಕಂದಕಕ್ಕೆ ಕಾರು ಉರುಳಿಬಿದ್ದಿದ್ದು ಎಲ್ಲ 6 ಜನ ಮೃತಪಟ್ಟಿದ್ದಾರೆ. ಇದಾಗಿತ್ತು ಇಂದಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.